ಆಗ ಕಾಟು ಬಣ್ಣ ಅಂತ ನಾನೊಂದು ಪ್ರಸ್ತಾಪ ಮಾಡಿದೆ. ಅದರ ಬರವಣಿಗೆಯಲ್ಲಿ ಕಲಾವಿದನ ಕಲ್ಪನೆಗೆ ಪ್ರಧಾನ ಅವಕಾಶ ಇರುವುದು ಅಂತ ಹೇಳಿದೆ. ನೋಡುವ ಕಾಟು ಬಣ್ಣ ಬೇರೆ ಹೇಗೆ ಬರೀಲಿಕ್ಕೆ ಆಗ್ತದೆ ನೋಡುವ. ಬರುವಂತಹ ಪಾತ್ರ ಇದು. ನಳನನ್ನು ವಿರೋಧಿಸಿ ನಿಲ್ತಾನೆ ಮತ್ತು ಅವನಿಂದ ಸೋಲನ್ನು ಕಾಣ್ತಾನೆ.
ಇದನ್ನು ನಿರ್ವಹಿಸಿದ ಕಲಾವಿದರು ಸುಬ್ರಹ್ಮಣ್ಯ ಭಟ್ ಬದಿಯಡ್ಕ ಅಂತ. ಯಕ್ಷಗಾನವನ್ನೇ ವೃತ್ತಿಯನ್ನಾಗಿ ಅಂಗೀಕರಿಸಿದ ಕಲಾವಿದರು ಇವರಲ್ಲ, ಯಕ್ಷಗಾನವನ್ನು ಪ್ರವೃತ್ತಿಯನ್ನಾಗಿ ಅಷ್ಟೇ ಸ್ವೀಕರಿಸಿದವರು, ಅಂದರೆ ಹವ್ಯಾಸವಾಗಿರಿಸಿಕೊಂಡವರು. ಆದರೂ ವೃತ್ತಿಪರರಿಗೆ ಕಡಿಮೆ ಆಗದ ಹಾಗೆ, ಕಡಿಮೆ ಅಂತ ಅನ್ನಿಸದ ಹಾಗೆ ಮುಖವರ್ಣಿಕೆಯನ್ನು ಚೆನ್ನಾಗಿ ಕಾಣಿಸಿದ್ದಾರೆ. ಇದನ್ನು ಕಾಟು ಬಣ್ಣ ಅಂತಲೇ ಕರೆಯುವುದು. ಆದರೆ ಆಗ ನಾವು ಒಂದು ವೇಷ ನೋಡಿದ್ದೇವೆ, ಕಿಮ್ಮೀರನ ವೇಷ. ಅದಕ್ಕಿಂತ ಬರವಣಿಗೆಯಲ್ಲಿ ವ್ಯತ್ಯಾಸವನ್ನು ನೀವು ಕಾಣಬಹುದು. ಅದಕ್ಕೆ ಕಣ್ಣಿನಿಂದ ಮೇಲೆ ಬೇರೆ ಒಂದು ಎರಡು ಕಣ್ಣುಗಳ ಚಿತ್ರವನ್ನು ಮೇಲೆ ಬಿಡಿಸಿದಂತಹ ಚಿತ್ರಣವನ್ನು ಮಾಡಿದ್ದಾರೆ. ಮತ್ತು ಚಿಟ್ಟಿಯ ರೇಖೆಯ ವಿನ್ಯಾಸದಲ್ಲಿ ವ್ಯತ್ಯಾಸ ಇತ್ತು. ಇದು ಆ ಸ್ವರೂಪ ಅಲ್ಲ, ಇದು ಮತ್ತೊಂದು ವಿಧದಿಂದ ಮುಖವನ್ನು ಕಾಣಿಸುವಂತಹ ರೇಖೆಯನ್ನು ಬರೆದಿದ್ದಾರೆ. ಕಣ್ಣು ಮೊದಲನ ಸ್ಥಾನದಲ್ಲಿ ಉಂಟು, ಆದರೂ ಇದನ್ನು ಹೇಳುವುದು ಕುರುಡು ಬಣ್ಣ ಅಂತಲೇ. ಅಂದರೆ ಕಣ್ಣಿನ ಬರವಣಿಗೆಗೆ ಪ್ರಾಧಾನ್ಯ ಇಲ್ಲ. ಈ ಬರವಣಿಗೆಯಲ್ಲಿ ಕಣ್ಣೊಂದು ಗೋಲದಾಗಷ್ಟೇ ಇರ್ತದೆ, ಆಮೇಲೆ ಅದರ ಹೊರಗಿನಿಂದ ಬಿಳಿಯ ಗೆರೆ, ಕೆಂಪು ಅರಸಿನ, ಕಪ್ಪು, ಆಮೇಲೆ ಅಕ್ಕಿ ಹಿಟ್ಟಿನ ಚಿಟ್ಟಿ, ಹೀಗೆ ಕೊಟ್ಟಂತಹ ಬರವಣಿಗೆ ಇದು. ಹೀಗೆ ಬೇರೆ ಬೇರೆ ಕಲಾವಿದನ ಸಾಮರ್ಥ್ಯಕ್ಕನುಗುಣವಾಗಿ, ಅವನ ಯೋಚನೆ ಯೋಜನೆಗಳಿಗೆ ಅನುಗುಣವಾಗಿ ಮುಖವರ್ಣಿಕೆಯಲ್ಲಿ ತೆಂಕುತಿಟ್ಟಿನಲ್ಲಿ ಬಹಳ ವಿವಿಧತೆ ಇದೆ. ಬಣ್ಣಗಾರಿಕೆಯ ಮಟ್ಟಿಗೆ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಬಹಳ ಶ್ರೀಮಂತವಾದದ್ದು. ತುಂಬ ತುಂಬ ವಿಧಾನಗಳುಂಟು, ಬೇರೆ ಬೇರೆ ಕ್ರಮದ್ದು, ಬೇರೆ ಬೇರೆ ಕ್ರಮದ್ದು. ಮಿಕ್ಕೆಲ್ಲ ತಿಟ್ಟುಗಳಲ್ಲಿ ಇರುವುದಕ್ಕಿಂತ ಹೆಚ್ಚುಂಟು. ಅದನ್ನು ಇವತ್ತಿಗೂ ಯುವ ಕಲಾವಿದರು ಉಳಿಸಿಕೊಂಡು ಬರುವಲ್ಲಿ ಪ್ರಯತ್ನಿಸ್ತಾ ಇದ್ದಾರೆ. ಹಾಗೆಂದು ಮೊದಲಿನವರು ಮಾಡಿದಾಗೇ ಮಾಡ್ತಾರೆ ಅಂತ ಅದರ ಅರ್ಥ ಅಲ್ಲ. ಸಹಜವಾಗಿ ಲಿಪಿಕಾರನಿಂದ ಬರಬಹುದಾದಂತಹ ವ್ಯತ್ಯಾಸಗಳ ಸೊಬಗು ಇರಬಹುದು, ವಿಕಾರವೂ ಇರಬಹುದು, ಸಹಜವಾಗಿ ನುಸುಲಿಕೊಳ್ಳುತ್ತದೆ. ಅದನ್ನು ಯಾವುದು ಸರಿ ಯಾವುದು ತಪ್ಪು ಅನ್ನುವುದನ್ನು ನೋಟಕರು ವಿಮರ್ಶಿಸಿ ಕಂಡುಕೊಳ್ಳಬೇಕಷ್ಟೇ ಇರುವುದು. ಇವರು ಬಹಳ ಪರಿಶ್ರಮದಿಂದ ಮಾಡಿದಂತಹ ಸಾಧನದಲ್ಲಿ ಇದಕ್ಕೆ ಬಹುಶಃ ಒಂದು ಎರಡು ತಾಸಿನ ಪರಿಶ್ರಮ ಪಟ್ಟಿದ್ದಾರಷ್ಟೇ. ಇಲ್ಲದಿರೋ ನಾಲ್ಕು ತಾಸೆಲ್ಲ ಇದಕ್ಕಿಂತ ಹೆಚ್ಚು, ಅದು ಒಣಗಿ ಒಣಗಿ ಬರಬೇಕಾದ್ರೆ ಹೆಚ್ಚು ತಾಸು ಬೇಕಾಗ್ತದೆ. ಒಂದು ಎರಡು ತಾಸಿನಲ್ಲಿ ಸಿದ್ಧವಾದ ವೇಷ ಇದು, ಇಷ್ಟನ್ನು ಮಾಡಿದ್ದಾರೆ. ಸರಿ, ಒಳ್ಳೆ.